ರೇವಣ್ಣ ಅವರು ಅಷ್ಟು ವಯಸ್ಸಲ್ಲಿ ದೊಡ್ಡರಾಗಿರೋರು ಆ ಥರ ಎಲ್ಲ ಮಾಡಬಾರ್ದಾಯ್ತು. ಅಪ್ಪ ಹಿಂಗಿರ್ತಾನೆ, ಮಗ ಹಂಗೆ, ಅಪ್ಪ ಮಾಡಿರೋ ತಪ್ಪು ಮಗನೂ ಮಾಡಿರ್ಬೋದು ಅನ್ಸುತ್ತೆ. ಇವಾಗ ರೇವಣ್ಣಂದು ಕೇಸ್ ಬಂದಮೇಲೆ ಅಪ್ಪನ ತಕ್ಕಂಗೆ ಮಗ, ಇದು 100% ರಾಜಕೀಯ ಷಡ್ಯಂತ್ರನೇ, ಬೇರೆ ಏನಿಲ್ಲ. ಇವಾಗ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿ ಆಯ್ತಾ, ಸಮಾಜಕ್ಕೆ ಒಂದು ಕೆಟ್ಟ ಒಂದು ಸಂದೇಶ ಇದರಿಂದ ಬರುತ್ತೆ. ಹೆಣ್ಮಕ್ಳನ್ನ ನೋಡೋ ರೀತಿ ನೀತಿ ಆಗಲಿ ಇದೆಲ್ಲ ಡಿಫ್ರೆಂಟ್ ಆಗಿ ಆಗುತ್ತೆ. ಎಲ್ಲರೂ ಇದ್ದಾರೆ ಮೇಡಮ್, ಎಲ್ಲೆಲ್ಲಿ ಯಾವ ಹುತ್ತದಲ್ಲಿ ಯಾವ ಆಗಿದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರು, ಬಿ ಜೆ ಪಿ ಅವ್ರು ತಪ್ಪು ಮಾಡಿದ್ರು, ಜೆ ಡಿ ಎಸ್ ಅವ್ರು ಮಾಡಿದ್ರು, ನಂಗೆ ಅದ್ರ ಮುಖ್ಯ ಅಲ್ಲ. ಯಾರು ಮನುಷ್ಯ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು. ಏನೇ ಆಗಲಿ, ನಾವು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳನ್ನ ಭಾರಿ ಗೌರವಯುತವಾಗಿ ಆಮೇಲೆ ಬೇರೆ ಲೆವೆಲ್ ಅಲ್ಲಿ ನೋಡ್ತೀವಿ. ರೋಡಲ್ಲಿ ಕಲ್ಲಲ್ಲಿ ಹೊಡಿಬೇಕು, ಅದು ಹೊಡಿಬೇಕು, ಕಾನೂನು ಪ್ರಕಾರ ಆಗಲಿ ಅಷ್ಟೇ ನಾವು ಕೇಳೋದು, ಇನ್ನೇನು ಬೇಡ ಒಬ್ರಿಗೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಜು. ಓಕೆ, ಪ್ರಜ್ವಲ್ ರೇವಣ್ಣ ಅವ್ರ ಪೆನ್ ಡ್ರೈವ್ ಇನ್ಸಿಡೆಂಟ್ ಬಗ್ಗೆ ಗೊತ್ತಿರುತ್ತೆ, ಕೇಳಿದಾಗ ಏನನ್ಸು, ಶಾಕಿಂಗ್ ನ್ಯೂಸ್ ಅನ್ನಿಸ್ತಾ ಹೇಗೆ? ಆಫ್ ಕೋರ್ಸ್ ಅದು ಶಾಕಿಂಗ್ ಅನ್ನಿಸ್ತು. ಹೌದು, ಶಾಕಿಂಗೇ ಅದು ಎಲ್ರಿಗೂ. ಇಷ್ಟೊಂದು ಹೆಣ್ಮಕ್ಳು ಅದು ಇದು ರಾಜಕೀಯ ದುರುಪಯೋಗಕ್ಕೋಸ್ಕರ ಹಿಂಗೆಲ್ಲ ಹೆಣ್ಮಕ್ಳು ಜೀವನ ಹಾಳು ಮಾಡಿ ಎಲ್ಲ ಮಾಡಿ, ಶಾಕಿಂಗ್, ಇಟ್ ಇಸ್ ಎ ಶಾಕಿಂಗ್ ನ್ಯೂಸ್. ಓಕೆ, ಆಕ್ಚುಲಿ ಜನಪ್ರತಿನಿಧಿಗಳಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ, ಅವರನ್ನು ಫಾಲೋ ಮಾಡ್ತಿರ್ತಾರೆ, ಬಟ್ ಈ ರೀತಿ ಇನ್ಸಿಡೆಂಟ್ಗಳು ನಡೆದಾಗ ಏನನ್ಸುತ್ತೆ ಸರ್? ಅಫ್ಕೋರ್ಸ್, ಇವಾಗ ಎಲ್ಲರೂ ಅಷ್ಟೇ, ನಾವು ಯಾರನ್ನ ಅವರೆಲ್ಲ ಅವ್ರನ್ನೆಲ್ಲ ರೋಲ್ ಮಾಡೆಲ್ ಆಗಿಟ್ಕೊಂಡು ಅವ್ರನ್ನ ಫಾಲೋ ಮಾಡೋದು ಇಟ್ಸ್ ಎ ಜನರಲ್ ಟೆಂಡೆನ್ಸಿ. ಇವಾಗ ಸ್ಪೋರ್ಟ್ಸ್ ಮ್ಯಾನೇ ಆಗಿರ್ಬೋದು, ಲೀಡರ್ಸ್ ಆಗಿರ್ಬೋದು, ಇಲ್ಲ ಸೈಂಟಿಸ್ಟ್ ಆಗಿರ್ಬೋದು, ಸೊ ಎಲ್ಲರನ್ನು ಫಾಲೋ ಮಾಡೋದು ಇಟ್ಸ್ ಎ ಜನರಲ್ ಟೆಂಡೆನ್ಸಿ. ಇಂಥವ್ರನ್ನ ಫಾಲೋ ಅವ್ರು ಏನೇನು ಅಚೀವ್ಮೆಂಟ್ಸ್ ಮಾಡಿರ್ತಾರೆ ಬೇಸ್ಡ್ ಆನ್ ದ್ಯಾಟ್ ಫಾಲೋವರ್ಸ್ ಇದ್ದೇ ಇರ್ತಾರೆ. ಸೊ ಹಿಂಗೆಲ್ಲ ಮಾಡಿದಾಗ ಸೊ ಏನಪ್ಪ, ನಾವು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಸಮಾಜ, ನಾವು ಮಾಡ್ತಾರೆ ಸರಿನಾ ತಪ್ಪಾ, ಈ ರೀತಿ ಜನರನ್ನ ಫಾಲೋ ಮಾಡ್ಬೋದಾ ಬೇಡವಾ. ಸೊ ಇಟ್ಸ್ ಅಕೇನೆ ಒಂಥರ ನಾವೆಲ್ಲೋ ಮೋಸ ಹೋಗ್ತಾ ಇದ್ದೀವಿ. ಈಗ 2800 ಅಧಿಕ ವಿಡಿಯೋಗಳು ಎಲ್ಲೋ ಒಂದು ಕಡೆ ಹೆಣ್ಮಕ್ಳನ್ನ ಹೆಚ್ಚಾಗಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಾನ? ಹಾಂ ಮೇಡಮ್, ಆ ವಿಷಯ ಎಲ್ಲ ಕೇಳಿದ್ರೆ ನೀವು ನಮಗೆ ಎಷ್ಟು ವಿಡಿಯೋ ಏನು ಕತೆ ಯಾವ ಮಟ್ಟಕ್ಕೆ, ಆಮೇಲೆ ನಾನಂತೂ ವಿಡಿಯೋ ಎಲ್ಲ ನೋಡಿಲ್ಲ. ಆಲ್ರೆಡಿ ಈಗ ಗೊತ್ತಾಗಿರುತ್ತೆ ಒಂದಷ್ಟು ಮೀಡಿಯಾದಿಂದಾಗಿ ಅಥವಾ ಪತ್ರಿಕೆಗಳಿಂದಾಗಿ ಎಲ್ಲ ವಿಚಾರಗಳು. ಡೌಟ್ಗಿಂತ ಜಾಸ್ತಿಯಾಗಿ ಇವಾಗ ಅದು ಡೌಟಿಗೆ ಮೀರಿ ಎಲ್ಲ ಪ್ರೂವ್ ಆಗೋ ಥರ ಇದೆ. ಯಾಕಂತ ಹೇಳಿದ್ರೆ ಅವರು ಏನು ಇದೆಲ್ಲ ಇದರಲ್ಲಿ ಏನೋ ಸುಮಾರು ಡೌಟ್ ಇದ್ದಿದ್ರೆ ಇಷ್ಟೊತ್ತಿಗೆ ಅವನು ಓಡೋಗ್ತಾನೂ ಇರಲಿಲ್ಲ, ರೇವಣ್ಣ ಅರೆಸ್ಟ್ ಆಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನೋಡಿದ್ರೆ ಇದು ಟು ಲಾರ್ಜ್ ಎಕ್ಸ್ಟೆಂಟ್ ಇಟ್ ಇಸ್ ಬಿಯಾಂಡ್ ದ ಡೌಟ್, ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಓಕೆ, ಅಂದರೆ ಈಗ SIT ತನಿಖೆಗೆ ಹಾಜರಾಗದೇ ಇರೋದು ಕೂಡ ಅದಕ್ಕೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ ಕೇಸ್ ಅವ್ರು ತಪ್ಪು ಮಾಡಿಲ್ಲ ಅಂದಿದ್ರೆ ಬಂದು ವಿಚಾರಣೆಗೆ ಒಳಪಡ್ತಾ ಇದ್ರು ಅಂತಾನ? ಕರೆಕ್ಟ್, ಅವ್ರಿಗಿರೋ ಪವರ್ಗೆ ಅವ್ರು ಡೆಫಿನೆಟ್ ಆಗಿ ಇದನ್ನೆಲ್ಲ ಔಟ್ ರೈಟ್ ಆಗಿ ಫೇಸ್ ಮಾಡಿರ್ತಾ ಇದ್ರು ಅವರು. ತುಂಬಾ ಜನ ಹೇಳ್ತಾ ಇದಾರೆ ಈ ಕೇಸ್ ಸ್ಟ್ಯಾಂಡ್ ಆಗಲ್ಲ, ಯಾಕಂದ್ರೆ ಅಧಿಕಾರ ಇದೆ, ಹಣ ಇದೆ, ಸೊ ಒಳ್ಳೆ ಅಂದ್ರೆ ಫ್ಯಾಮಿಲಿಯಿಂದ ಇರೋದು, ಸೊ ಅದೆಲ್ಲ ಫ್ಯಾಮಿಲಿ ವರ್ಚಸ್ ನಿಂದಾಗಿ ಕೇಸ್ ಸ್ಟ್ಯಾಂಡ್ ಆಗಲ್ಲ ಅಂತಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ ಸರ್? ಮೇಡಮ್, ಕೇಸ್ ಸ್ಟ್ಯಾಂಡ್ ಆಗೋದು ಬಿಡೋದು ಏನಾಗುತ್ತೆ, ಇಟ್ ವಿಲ್ ಬಿ ಡಿಸೈಡೆಡ್ ಬೈ ಟೈಮ್. ಏನಂತ ಹೇಳಿದ್ರೆ ಇವಾಗ ಸೊ ಇದಕ್ಕೆ ಮುಂಚೆ ನಾವು ನೋಡಿರೋದೆಲ್ಲನೂ ಎಲ್ಲರೂ ಆಚೆ ಬಂದ್ಯಾರೆ, ಎಂತೆಂಥ ದೊಡ್ಡ ದೊಡ್ಡ ಹಗರಣಗಳೇ ತಪ್ಪಿಸ್ಕೊಂಡು ಆಚೆ ಬಂದ್ಯಾರೆ, ಬಂದೇ ಬರ್ತಾರೆ. ಇಟ್ ಈಸ್ ಲೈಫ್, ಯಾರೂ ಒಂದು ಪ್ರಾಬ್ಲಮಲ್ಲೇ ಸಿಕ್ಕಾಕೊಂಡು ಸಾಯೋವರೆಗೂ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ಒದ್ದಾಡಲ್ಲ, ಆಚೆ ಬಂದೇ ಬರ್ತಾರೆ, ಅದು ಬೇರೆ ವಿಚಾರ. ಆದರೆ ಸದ್ಯದ ಮಟ್ಟಿಗೆ ಏನೆಲ್ಲ ಡ್ಯಾಮೇಜ್ ಆಗಬೇಕಾಗಿತ್ತು ಅಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟು. ಓಕೆ, ಈ ಒಂದು ವಿಡಿಯೋನ ಕೇವಲ ರಾಜ್ಯದ ಜನ ಅಲ್ಲ, ರಾಜ್ಯದಿಂದ ಹೊರಗೆ ಕೂಡ ನೋಡಿದ್ದಾರೆ. ಇನ್ನೊಂದು ವಿಚಾರ ಅಂದರೆ ವಿಡಿಯೋ ರಿಲೀಸ್ ಮಾಡಿದವರು ಮಹಿಳೆಯರ ಯಾವುದೇ ಫೇಸನ್ನು ಬ್ಲರ್ ಮಾಡಿಲ್ಲ, ಸೊ ಇದರಿಂದ ಲಕ್ಷಾಂತರ ಕುಟುಂಬ ಕೂಡ ಬೀದಿಗೆ ಬಂದಂಗೆ ಆಗತ್ತಲ್ಲ, ಯಾಕಂದರೆ ಎಲ್ಲರೂ ಕೂಡ ಒಪ್ಪಿತವಾಗೆ ಹೋಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಬ್ಲ್ಯಾಕ್ ಮೇಲ್ ಮೇಲೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು, ಸೊ ಎಲ್ಲ ಫ್ಯಾಮಿಲಿ ಬೀದಿಗೆ ಬಂದಂಗೆ ಆಗಲ್ವ ಸರ್? ಈಗ ಮೇಡಮ್ ಏನು ಗೊತ್ತಾ, ಇವಾಗ ಹೆಣ್ಮಕ್ಳು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಬಂದಿಲ್ಲ, ಅವ್ರು ಯಾವ ಕಾರಣ ಅದು, ಸೊ ದಟ್ ಅನ್ ಆಲ್ ವಿಲ್ ಬಿಕಮ್ ಇಮ್ಮೆಟೀರಿಯಲ್. ಆಯಿತಾ, ಅಂದ್ರೂ ಏನಪ್ಪ ಅಂತ ಹೇಳಿದ್ರೆ ಹೆಣ್ಮಕ್ಳು ಯಾವ ಕಾರಣದಿಂದ ಮಾಡಿದ್ರು ಅನ್ನೋದು ಬಿಯಾಂಡ್ ಆಲ್ ದ್ಯಾಟ್. ಹೆಣ್ಮಕ್ಳು ಏನೇ ಮಾಡಿದ್ರು ಹೆಣ್ಣು ನಾವು ಕೊಡೋದು ಗೌರವ, ಇಟ್ಸ್ ಡಿಫ್ರೆಂಟ್, ಇಟ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ಆಯಿತಾ, ಏನೇ ಆಗಲಿ ನಾವು ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳನ್ನ ಭಾರಿ ಗೌರವಯುತವಾಗಿ ಆಮೇಲೆ ಬೇರೆ ಲೆವೆಲಲ್ಲಿ ನೋಡ್ತೀವಿ. ಸೊ ಹಂಗಾಗಿ ಇವಾಗ ಹಂಗಂದ್ಬಿಟ್ಟು ಹೆಣ್ಮಕ್ಳು ಮೋಸ ಮಾಡಲ್ವಾ, ದಗ ಮಾಡಲ್ವಾ, ಎಲ್ಲ ಮಾಡ್ತಾರೆ, ಎಲ್ಲರೂ ಹೆಣ್ಮಕ್ಳು ಮಾಡೋರು ಇದ್ದಾರೆ. ಯು ಕೆನಾಟ್ ಜನರಲೈಸ್ ಥಿಂಗ್ಸ್, ಒಂದು. ಎರಡನೇದು, ಇವ್ರಿಗೆಲ್ಲ ಮಾಡಬಾರ್ದಿತ್ತು, ಬಟ್ ಏನಪ್ಪ ಅಂತ ಹೇಳಿದ್ರೆ ತೀರಾ ಪರ್ಸ್ನಲ್ ಆಗಿ ತೊಗೊಂಡು ಇದನ್ನೆಲ್ಲನೂ ಅವ್ರ ಒಂದು ಸ್ವಾರ್ಥಕ್ಕೋಸ್ಕರ ದೇ ಹ್ಯಾವ್ ನಾಟ್ ಈವನ್
ಕೇರ್ಡ್ ಅಬೌಟ್ ಎನಿಥಿಂಗ್ ಎನಿ ಕಾನ್ಸಿಕ್ವೆನ್ಸಸ್. ನೀವು ಹೇಳ್ದಂಗೆನೆ ಅವ್ರದ್ದು ಅವ್ರ ಜೀವನ ಬೀದಿಗೆ ಬರುತ್ತೆ ಅನ್ನೋದಾಗಲಿ, ಅವ್ರ ಜೀವನ ಹಾಳಾಗುತ್ತೆ ಅನ್ನೋದಾಗಲಿ, ಇಲ್ಲ ಸಮಾಜಕ್ಕೆ ಒಂದು ಕೆಟ್ಟ ಒಂದು ಸಂದೇಶ ಇದರಿಂದ ಬರುತ್ತೆ, ಹೆಣ್ಮಕ್ಳನ್ನ ನೋಡೋ ರೀತಿ ನೀತಿ ಆಗಲಿ ಇದೆಲ್ಲ ಡಿಫ್ರೆಂಟಾಗಿ ಆಗುತ್ತೆ. ಅಫ್ಕೋರ್ಸ್ ನಾವು ಜೀವನದಲ್ಲಿ ಇವಾಗ ಐ ಆಮ್ ಎ 50-year-old ಗಾಯ್, ಐ ಹ್ಯಾವ್ ಸೀನ್ ಲೈಫ್ ಆ್ಯಂಡ್ ಔಟ್ಸೈಡ್ ದ ಹೌಸ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಥಿಂಗ್ಸ್. ಆಯಿತಾ, ಹಂಗಂದ್ಬಿಟ್ಟು ನಾವು ಹೆಣ್ಮಕ್ಳು ಗ್ರೇಟು ಅಂತ ಹೇಳೋದು. ವಿಡಿಯೋ ರಿಲೀಸ್ ಮಾಡಿದವರು ಎಲ್ಲ ಒಂದು ಕಡೆ ಹೆಣ್ಮಕ್ಳ ಮುಖವನ್ನು ಬ್ಲರ್ ಮಾಡಬಹುದಿತ್ತು ಅಂತ ಮಾಡಬೇಕಿತ್ತು. ದಟ್ ಈಸ್ ಡೆಫಿನೆಟ್ಲಿ ಅಂದರೆ ತೀರಾ ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟು ಇದ್ರದ್ದು ಜಾಸ್ತಿ ಮ್ಯಾಕ್ಸ್ ಫ್ಯಾಮಿಲಿ ಡ್ಯಾಮೇಜ್ ಆಗುವಂತಹ ಸಂದರ್ಭಗಳಿರುತ್ತೆ. ಯಾಕಂದರೆ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಆಗಿರಬಹುದು, ಬಟ್ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಗಂಡ ಮಕ್ಕಳು ಅಂತ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅವರನ್ನು ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ಅದೇ ಇವ್ರೇನಪ್ಪ ಅಂತ ಹೇಳಿದ್ರೆ ಇದನ್ನು ಡೆಫಿನೆಟ್ಟಾಗಿ ಕರೆಕ್ಟಾಗಿ 100% ನಮಗೆ ಫೇವರ್ ಆಗಬೇಕು, ಪರ್ಸ್ನಲ್ಲಾಗಿ ನಮಗೆ ಫೇವರ್ ಆಗಬೇಕು, ಇದಕ್ಕೆ ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ಬೋದು ಅನ್ನೋದೊಂದು ನಿದರ್ಶನ ಇತ್ತು. ನೀವು ಹೇಳ್ದಂಗೆ ಬ್ಲರ್ ಮಾಡ್ಬೋದಿತ್ತು, ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದ್ರದ್ದು ಭರ್ಪೂರ್ ಅಂತಾರಲ್ಲ, ಭರ್ಪೂರ್ ಫಾಯ್ದಾ ಏನು, ಫುಲ್ ಯುಟಿಲೈಸೇಷನ್. ಓಕೆ, ರಿಲೀಸ್ ಮಾಡಿದ್ರೆ ಹಿಂದೆ ಏನಾದರೂ ರಾಜಕೀಯ ಷಡ್ಯಂತ್ರ ಇದೆಯಾ? ತಪ್ಪು ನಡೆದಿರಬಹುದು, ಬಟ್ ಆ ತಪ್ಪನ್ನು ಜನಕ್ಕೆ ತಲುಪಿಸುವ ಸಂದರ್ಭದಲ್ಲಿ ಏನಾದರೂ ರಾಜಕೀಯ ನಡೆದಿರಬಹುದಾ? ಇದು 100% ರಾಜಕೀಯ ಷಡ್ಯಂತ್ರನೇ, ಬೇರೆ ಏನಿಲ್ಲ. ದೇರ್ ಇಸ್ ನೋ ಕಾಳಜಿ ಅಬೌಟ್. ರಾಜಕೀಯ ಷಡ್ಯಂತ್ರ ಏನಿದ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪೇ ಅಲ್ವಾ? ತಪ್ಪು ತಪ್ಪೇನೆ ಒಂದು. ಆಮೇಲೆ ಇದರಲ್ಲಿ ರೇವಣ್ಣ ಆಗಲಿ ದೇ ಆರ್ ನಾಟ್ ದೇ ಟಾರ್ಗೆಟ್. ದೇರ್ ಇಂಟೆನ್ಷನ್ ಈಸ್ ಓನ್ಲಿ ಟು ಯುಟಿಲೈಸ್ ಆರ್ ಕ್ಯಾಪಿಟಲೈಸ್ ಆನ್ ದ ಇನ್ಸಿಡೆಂಟ್ ಆ್ಯಂಡ್ ದ ಸಿಚುವೇಶನ್ ಅಷ್ಟೇ. ಅವ್ರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಇದು ಈ ಒಂದು ಇದು ಅವಕಾಶನ. ಯಾರು ಏನು ಹಾಳಾಗ್ತಾರೆ, ಹೆಣ್ಮಕ್ಳು ಹಾಳಾಗುವಾಗಲಿ ಅವೆಲ್ಲ ಏನು ಯೋಚನೆ ಇಲ್ಲ. ಯಾರಿದ್ದಾರೆ ಅನ್ಸುತ್ತೆ ಸರ್, BJP ಅವ್ರು ಇದ್ದಾರಾ ಅಥವಾ JDS ಅವರೇ ಇದ್ದಾರಾ ಅಥವಾ ಕಾಂಗ್ರೆಸ್ ಅವ್ರು ಇದ್ದಾರಾ, ಯಾರು ಇರಬಹುದು ಅನ್ಸುತ್ತೆ? ಎಲ್ಲರೂ ಇದ್ದಾರೆ ಮೇಡಮ್. ಎಲ್ಲೆಲ್ಲಿ ಯಾವ ಹುತ್ತದಲ್ಲಿ ಯಾವಿದೆ ಅಂತ ಗೊತ್ತಿಲ್ಲ. ಫ್ಯಾಮಿಲಿಯಲ್ಲೇ ಇರ್ಬೋದು, ಯಾರಿಗೆ ಗೊತ್ತು ಯಾರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡೌನ್ ದ ಲೈನ್ 3-6 months ಆಚೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು, ಓ ಇವ್ರು ಇಷ್ಟೊಂದು ಯುಟಿಲೈಸ್ ಆಯಿತು ಇವ್ರದ್ದು. ರಾಜಕೀಯದಲ್ಲಿ ಶತ್ರುಗಳು ಯಾರು ಅಲ್ಲ, ಮಿತ್ರರು ಯಾರು ಅಲ್ಲ ಅಂತಾನ? ರಾಜಕೀಯದಲ್ಲಿ ಶತ್ರುಗಳೇ ಮಿತ್ರಗಳು ಅನ್ನೋದಕ್ಕಿಂತ ಮನೆಯಲ್ಲೇ ಯಾರು ಶತ್ರುಗಳಲ್ಲ ಮಿತ್ರಗಳಲ್ಲ, ಮನೆಯಲ್ಲೇನೆ ಅವರವರ ಹಿತಾಸಕ್ತಿಗೋಸ್ಕರ ಏನ್ ಬೇಕಾದ್ರೂ ಆಗಿರಬಹುದು ಅಂತ. ವಿತ್ ಇನ್ ದ ಫ್ಯಾಮಿಲಿ ಮೇಡಮ್, ವಿತ್ ಇನ್ ದ ಫ್ಯಾಮಿಲಿ ಯು ನೆವರ್ ನೋ. ನಾವೆಲ್ಲ ಹೋಗ್ಬಿಟ್ಟು ಮನೇಲಿ ಹೋಗಿ ನೋಡಿರ್ತೀವ ಯಾರ್ಯಾರ ಮನೇಲಿ ಏನೇನಾಗುತ್ತೆ ಅಂತ. ಬೇಸ್ಡ್ ಆನ್ ಜನ್ರಲೈಸ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿಲೂ ಅಷ್ಟೇ, ಪೊಲಿಟಿಕ್ಸಲ್ಲೂ ಅಷ್ಟೇ. ನಾವೆಲ್ಲ ಬುಕ್ಕಲ್ಲಿ ಓದಿರೋ ಪ್ರಕಾರ ಇಲ್ಲ ನ್ಯೂಸಲ್ಲಿ ನೋಡಿರೋ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲೇ ಇರ್ತಾರೆ ಶತ್ರುಗಳು. ನೀವು ಹೊರಗಡೆಯವರು ಹೊರಗಡೆ ಶತ್ರುಗಳು ಅನ್ನೋದಕ್ಕಿಂತ ಫ್ಯಾಮಿಲಿಲೂ ಸುಮಾರು ಶತ್ರುಗಳೇ ಇರ್ತಾರೆ. ಈಗ ಓವರ್ಆಲ್ ಇನ್ಸಿಡೆಂಟನ್ನು ನೋಡಿದಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಶಿಕ್ಷೆ ಆಗತ್ತೆ ಅನ್ಸುತ್ತಾ ಹೇಗೆ ಸರ್? ಅಲ್ಲ, ಶಿಕ್ಷೆನೂ ಆಗ್ಬೋದು, ಅವ್ರ ಆಚೆನೂ ಬರ್ಬೋದು. ಆಗ್ಬೇಕು ಆಗ್ಬಾರ್ದು ಅನ್ನೋದಕ್ಕಿಂತ ಏನಾದ್ರೂ ಕಠಿಣ ಶಿಕ್ಷೆ ಆದ್ರೆ ಮಾತ್ರ ನೆಕ್ಸ್ಟ್ ಯಾರಾದ್ರೂ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅಥವಾ ಮಹಿಳೆಯರನ್ನ ದುರ್ಬಳಕೆ ಮಾಡುವಾಗ ಯೋಚನೆ ಮಾಡ್ತಾರೆ. ಬಟ್ ಬೇಲ್ ಸಿಗತ್ತೆ ಅಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದಲ್ವಾ? ಹೌದು, ಅಫ್ಕೋರ್ಸ್ ನೀವು ಹೇಳೋದು ನಿಜ, ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಇವ್ರಿಗೆ ಏನಾದ್ರು ಶಿಕ್ಷೆ ಕೊಟ್ಟರೆ, ಕಠಿಣದಿಂದ ಕಠಿಣ ಶಿಕ್ಷೆ ಕೊಟ್ಟರೆ ನಾಳೆ ದಿನ ಜನ ಪಾಠ ಕಲಿತಾರೆ ಅನ್ನೋದು ಕರೆಕ್ಟ್ ಮಾತು, ಒಪ್ಕೊಳ್ಳೋಂಥ ಮಾತು. ಆದರೆ ನಾಳೆ ಒಂದು 6 ತಿಂಗಳ ಆಚೆಗೆ ಹೋಗಿ ನೋಡಿದಾಗ ನಾವು ನೀವು ಸಿಕ್ಕಿದ್ರೆ ಗೊತ್ತಾಗುತ್ತೆ ನಾವಿಲ್ಲಿ ನಿಂತ್ಕೊಂಡು ಇಷ್ಟೊತ್ತಿನಲ್ಲಿ ಈ ಮಾತು ಹೇಳಿದ್ವಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು. ಆಯ್ತಾ, ಅವ್ರು ಆರಾಮಾಗಿ ಬಂದು ಮತ್ತೆ ಇನ್ನೊಂದು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಗೆದ್ದು ಆರಾಮಾಗಿ ಮದುವೆ ಗಿದ್ವೆ ಎಲ್ಲ ಆರಾಮಾಗಿರ್ತಾರೆ. ಆ್ಯಕ್ಚುಲಿ ನಮ್ಮ ಕಾನೂನು ಸುವ್ಯವಸ್ಥೆನೇ ಆಗಿದೆ, ಬಟ್ ಜನರ ಕೈಯಲ್ಲೂ ಕೂಡ ಇದೆ. ಇವರು ಜನಪ್ರತಿನಿಧಿ ಆಗಿರೋದ್ರಿಂದ ಎಲೆಕ್ಷನ್ ಅಲ್ಲಿ ಬುದ್ಧಿ ಕಲಿಸ್ಬೋದಲ್ವಾ? ಎಲೆಕ್ಷನಲ್ಲಿ ಬುದ್ಧಿ ಕಲಿಸ್ಬೋದು, ಇವಾಗ ಕಲಿತಾರೆ ಎಲೆಕ್ಷನಲ್ಲಂತೂ ಕಲಿಸೋದು. ಇವಾಗ ಸದ್ಯದ ಮಟ್ಟಿಗೆ ಎಲೆಕ್ಷನಲ್ಲಿ ಕಲಿಸೇ ಕಲಿಸ್ತಾರೆ. ಅಫ್ಕೋರ್ಸ್ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ವಿನ್ ಆದರೆ ಏನು ಹೇಳ್ತೀರಾ? ಆ ವಿನ್ ಆದರೆ ಸಿನಾರಿಯೋನೇ ಚೇಂಜ್ ಆಗುತ್ತಲ್ಲ, ಇವ್ರದ್ದೆಲ್ಲ ಮಾಫ್ ಆಗ್ಬಿಡುತ್ತಲ್ಲ. ಇವಾಗ ಜನರೇ ಜನರು ಇವಾಗ ಎಲೆಕ್ಷನಲ್ಲಿ ಗೆದ್ದರೆ ಜನರು ಅವ್ರ ಕಡೆ ಅವ್ರ ಪರವಾಗಿದ್ದಾರೆ, ಅವ್ರನ್ನ ಶ್ರಮಿಸಿದ್ದಾರೆ, ಅವ್ರು ಗೆದ್ದಿದ್ದಾರೆ ಅನ್ನೋದೆಲ್ಲ ಆಗುತ್ತೆ. ಆಮೇಲೆ ಸಿನಾರಿಯೋನೇ ಡಿಫ್ರೆಂಟ್ ಆಗ್ಬಿಡುತ್ತೆ, ಸೀನರಿನೇ ಚೇಂಜ್ ಆಗೋಗ್ಬಿಡುತ್ತೆ. ಇಷ್ಟೆಲ್ಲ ಆಗಿ ಇವರು ಯಾರೆಲ್ಲ ಇದರಲ್ಲಿ ಷಡ್ಯಂತ್ರದಲ್ಲಿ
ಪಾಲ್ಗೊಂಡಿದ್ದಾರೆ ಅವ್ರದ್ದು ಏನಂತಾರೆ ಇಂಟೆನ್ಷನ್ನು, ಅವ್ರ ಉದ್ದೇಶ ಸಂಪೂರ್ಣವಾಗಿ ಫಲಿಸುತ್ತೋ ಇಲ್ವೋ, ಆದರೆ ಸದ್ಯದ ಮಟ್ಟಿಗೆ ಡ್ಯಾಮೇಜ್ ಏನಾಗಬೇಕಾಗಿತ್ತು ಅದು ಎಲೆಕ್ಷನ್ ಮೇಲೂ ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತಾಗಾದ್ರೆ ಎಲೆಕ್ಷನ್ ಮೇಲೆ ಏನಕ್ಕೆ ಮೇಡಮ್, ಇಲ್ಲಿ ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ ಆಗೋಗಿತ್ತು, ಸೆಕೆಂಡ್ ಫೇಸ್ ಆಫ್ ಎಲೆಕ್ಷನ್ಗಿಂತ ಸೊ ಫಸ್ಟ್ ಫೇಸ್ ಇನ್ನೂ ಇದ್ದಾಗಲೇ ರಿಲೀಸ್ ಆಯಿತು, ಬಟ್ ಅಷ್ಟರ ಮಟ್ಟಿಗೆ ಜನಕ್ಕೆ ಇನ್ನೂ ತಲುಪಿರಲಿಲ್ಲ, ಆಫ್ಟರ್ ಎಲೆಕ್ಷನ್ ಎಲ್ಲ ಗೊತ್ತಾಗ್ತಾ ಹೋಯ್ತು. ಹೌದು, ಸೊ ಎಲೆಕ್ಷನ್ ಮೇಲೂ ಇಂಪ್ಯಾಕ್ಟ್ ಆಗ್ಬೋದು, ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಆಗಿದೆ. ಕೇಸ್ ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸ್ಟ್ಯಾಂಡ್ ಆಗೋದಿಲ್ಲ ಮೇಡಮ್ ದೊಡ್ಡವ್ರದ್ದು, ಯಾಕೆಂದ್ರೆ ಇವಾಗ ರಮೇಶ್ ಜಾರಕಿಹೊಳಿ ಏನಾಯ್ತು ನಿಮ್ಗೆ ಗೊತ್ತಿರಂಗೆ, ಕೇಸ್ ಹಾಕಿದ್ರು ತೋರಿಸ್ದು ಕೊನೆ ಅದ್ರ ಬಗ್ಗೆ ಮಾಹಿತಿನೇ ಹೇಳಿದ್ರಂಗಾಯ್ತು. ಇದು ಈ ಘಟನೆ ಅಥವಾ ವಿಡಿಯೋಗಳನ್ನ ನೋಡಿದಾಗ ತಪ್ಪು ಮಾಡಿದ್ದಾರೆ ಅನ್ಸುತ್ತಾ ಹೇಗೆ ಸರ್? ಎಷ್ಟೇ ನಾವು ಒಳ್ಳೆ ಕೆಲಸ ಮಾಡಿದ್ರು ಕಣ್ಣು ಕಾಣಿಸಲ್ಲ ಮೇಡಮ್, ತಪ್ಪು ಮಾಡಿದಾಗ ಸಿಕ್ಕಾಕೊಳ್ಳೇ ಸಿಕ್ಕಾಕೊಳ್ತಾನೆ. ಆಮೇಲೆ ಜಾರ್ಕೊಡೋದು ಅವ್ರಿಗೆ ಗೊತ್ತಿರುತ್ತೆ, ನಾವು ಎಷ್ಟೇ ನೀವು ಒಳ್ಳೆತನ ಮಾಡಿರಿ ಯಾರು ಕಂಡಿಡಿಯಲ್ಲ, ತಪ್ಪು ಮಾಡಿದ್ದಾರೆ ಅನ್ಸೇ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ. ತಪ್ಪಿಗೆ ದೇವ್ರು ತೋರಿಸ್ತಾನೆ, ಇವಾಗ ಇಲ್ಲಿ ತೋರಿಸ್ತೇನೆ, ಮುಂದೆ ಆದರೂ ಪಶ್ಚಾತ್ತಾಪ ಪಟ್ಟು ಅವ್ನು ಏನು ಮನಸ್ಸಲ್ಲಿ ಇರೋದು ಅವ್ನು ಗೊತ್ತಿರುತ್ತೆ. 2800 ಅಧಿಕ ವಿಡಿಯೋ ಅಂದರೆ ನಿಜಕ್ಕೂ ಕೂಡ ಶಾಕಿಂಗ್ ಅಲ್ವಾ? ದಿಸ್ 2800 ಅಧಿಕ ವಿಡಿಯೋ ಅಂದರೆ ದಿಸಕ್ಕೆ ಎಷ್ಟು ಪಿಕ್ಚರ್ ತದೆ, ಎಷ್ಟು ನೋಡಿರ್ಬೋದು, ಎಷ್ಟು ತಂದಿರ್ಬೋದು, ವರ್ಷಕ್ಕೆ 365 ದಿವಸ ಇಂಟು 2800 ಅಂದರೆ ಒಂದು ದಿವಸಕ್ಕೆ ಒಂದು ಮಿನಿಮಮ್ 7 ಆಗಿರಬೇಕು ಅನ್ಸುತ್ತೆ ನನ್ನ ಲೆಕ್ಕದಲ್ಲಿ. ಅದು 7 ಮಾಡೋಕ್ಕಾಗುತ್ತಾ ದಿಸಕ್ಕೆ ಒಂದು 2800 ಇಲ್ಲ ಎಷ್ಟು ವರ್ಷದಿಂದ ಮಾಡಿರ್ಬೋದು, 2800 ಫಿಲಮ್ ಅಂದರೆ ಎಷ್ಟು ವರ್ಷದಿಂದ ಮಾಡಿರ್ಬೋದು, ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಈಗ ಎಚ್ ಡಿ ರೇವಣ್ಣ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಇನ್ಸಿಡೆಂಟ್ ಆಗಿ ಒಂದೆರಡು ದಿನಕ್ಕೇನೆ, ಅದೆಲ್ಲವೂ ಕೂಡ 4-5 ವರ್ಷ ಹಿಂದಿಂದು ಅನ್ನೋದು. ಅದಕ್ಕೆ ಅವ್ರು ಎಚ್ ಡಿ ರೇವಣ್ಣ ಆದ್ಮೇಲೆ 4-5 ವರ್ಷದ ಹಿಂದಿಂದು ಅಂದರೆ ಅವರೇ ತಪ್ಪು ಒಪ್ಕೊಳ್ದಂಗೆ ಆಯ್ತಲ್ಲ, ಅಂದ್ರೆ ತಪ್ಪು ಮಾಡಿದ್ದಾರೆ ಅನ್ನೋದು ಅವರೇ ಒಪ್ಕೊಂಡಿದ್ದಾರೆ. ಅವರೇ ತಪ್ಪು ಮಾಡಿದ್ದಾರೆ, 4-5 ವರ್ಷದ ಹಿಂದೆ ತಪ್ಪು ಮಾಡಿದ್ರು ತಪ್ಪೆ, 2024 ತಪ್ಪು ಮಾಡಿದ್ರು ತಪ್ಪೆ. ಇವತ್ತು ಒಂದು ಒಬ್ಬನಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಕೋರ್ಟಲ್ಲಿ ಸಡನ್ ಆಗಲ್ಲ, 4-5 ವರ್ಷ ಕೇಸ್ ನಡೀಬಹುದು, 10 ವರ್ಷ ಕೊನೆಗೆ ಒಂದು ಶಿಕ್ಷೆ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ರೆ ಶಿಕ್ಷೆ ಆಗೇ ಆಗ್ಬೇಕು. ಈಗ ಒಂದ್ ಕಡೆ ಎಚ್ ಡಿ ರೇವಣ್ಣ ಅವ್ರು ಒಪ್ಕೊಂಡಿರೋದು, ಇನ್ನೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ ಆದ್ರೂ ವಿಚಾರಣೆಗೆ ಹಾಜರಾಗದೇ ಇರೋದು, ಸೊ ಇದೆಲ್ಲವೂ ಕೂಡ ಅವರೇ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಅನುಮಾನಕ್ಕೆ ಕಾರಣ ಆಗತ್ತಾ? ಹೌದು ಮೇಡಮ್, ತಪ್ಪು ಮಾಡಿದ ಮೇಲೆ ಯಾಕೆ ಓಡಾಗಬೇಕು ಮೇಡಮ್, ನಾನು ಹೇಳಿದ ತಪ್ಪು ಮಾಡಿದ ಮೇಲೆ ಯಾಕೆ ಓಡಾಗಬೇಕು, ನಿಂತ್ಕೊಂಡು ಫೇಸ್ ಮಾಡಬೇಕು, ತಪ್ಪು ಮಾಡಿರೋದಕ್ಕೆ ತಾನೇ ತಲೆ ತಪ್ಪಿಸ್ಕೊಂಡೋಗಿರೋದು. ಇವಾಗ ಯಾರಾದರೂ ಏನಾದ್ರು ತಪ್ಪು ಮಾಡಿಸೇನೆ ಕದ್ದಿಸೇನೆ ಆ ಕಳ್ಳರು ಅಟ್ಟಿಸ್ಕೊಂಬಂದು ಇವಾಗ ನಾವು ಯಾರಾದ್ರೂ ಒಬ್ರು ಕದ್ದ ಅಂದ್ರೆ ಕೂಗಿಸೇನೆ ಅವ್ನು ಬಿಟ್ಟು ಓಡಾಗ್ತಾನೆ, ಇಲ್ಲ ಕದ್ದಿಲ್ಲ ಅಂದರೆ ಅವ್ನು ಧೈರ್ಯ ನಿಂತ್ಕೊಳ್ತಾನೆ. ಇದರಲ್ಲಿ ನಾನು ಏನು ಹೇಳಿ, ಓಕೆ ನೀವೀಗ ಕೇಸ್ ಸ್ಟ್ಯಾಂಡ್ ಆಗಲ್ಲ ಸಾಕಷ್ಟು ಉದಾಹರಣೆಗಳನ್ನ ಕೂಡ ಕೊಟ್ರಿ, ಬಟ್ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಕೂಡ ಅನ್ಯಾಯ ಆಗಿದೆ, ಅವ್ರಿಗೂ ಕೂಡ ನ್ಯಾಯ ಸಿಗೋದು ಇಂಪಾರ್ಟೆಂಟ್. ಮೇಡಮ್ ನ್ಯಾಯ ಸಿಗಬೇಕು ಮೇಡಮ್, ಒಟ್ಟಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅವ್ರು ಮಾತ್ರ ಜಾರ್ಕೊಳ್ತಾರೆ ಒಂದು ಖಚಿತವಾಗಿ ಹೇಳ್ತೀನಿ. ಅವರು ನಮ್ಮ ತಾಯಿ ಸಮಾನ ಅಂದ್ರೂ ಅವ್ರ ತಾಯಿ ಥರ ಇದ್ದರು ಅವ್ನು ಮಾಡಿದಾನಂದ್ರೆ ಅವನಷ್ಟು ವಿಚಿತ್ರ ಮನುಷ್ಯ ಯಾರೂ ಇಲ್ಲ ಅನ್ಸುತ್ತೆ. ಏನು ಅನ್ಸುತ್ತೆ ಸರ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ? ಪ್ರಜ್ವಲ್ ರೇವಣ್ಣ ಬಗ್ಗೆ ನಾವು 100 ಬಗ್ಗೆ ಮಾತಾಡ್ಬೋದು, ನಾವು ಕೆಟ್ಟವನೇ ಇರ್ಬೋದು, ನಾನು 100 ಜನ ಹೇಳ್ಬೋದು, ಆದರೆ ಅವ್ನ ಕೇಸಿಂದ ಗೆಲ್ಬಿಡ್ತಾನೆ ಮೇಡಮ್, ಅಷ್ಟೇ ನಾನು ಹೇಳೋದು. ಇನ್ನೇನು ಅವರಿಗೆ ಶಿಕ್ಷೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಇವಾಗ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿಗೆ ಆಯ್ತಾ? ಇನ್ನೊಂದು ವಿಚಾರ ಸರ್, ಈಗ ವಿಡಿಯೋ ಏನು ವೈರಲ್ ಮಾಡಿದ್ದಾರೆ ಅದು ಕೂಡ ಅವರು ಇವರು ಅನ್ನುವಂತಹ ರಾಜಕೀಯ ಕೆಸರಾಟ ಶುರುವಾಗಿದೆ. ಒಂದ್ ಕಡೆ ಬಿಜೆಪಿ ಅವ್ರು ರಿಲೀಸ್ ಮಾಡಿದ್ದಾರೆ ಅಂತಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತಾರೆ. ಯಾರೇ ಕೂಡ ರಿಲೀಸ್ ಮಾಡಿದ್ರು ಅಥವಾ ನಡೆದಿರೋ ಘಟನೆ ಸತ್ಯ ಆದ್ರೂ ಕೂಡ ಯಾರೇ ಮಾಡಿ ರಿಲೀಸ್ ಆದ್ರೂ ಪ್ರಶ್ನೆ ಮೇಡ, ಸತ್ಯ ಘಟನೆ ಬಂತ ಅದನ್ನ ಪರಿಶೀಲಿಸಬೇಕು. ಬಟ್ ಎಲ್ಲ ಒಂದ್ ಕಡೆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡಬಹುದಿತ್ತು ಅನ್ನೋ ವಿಚಾರ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಇವತ್ತು ನಾನು ಹೇಳ್ತೀನಿ, ಅವ್ರ ಮನೆ ಕೆಲ್ಸಕ್ಕೆ ಹೋಗಿರೋರನ್ನ ಅವ್ರ ಮನೆ ಯಾರು ಕೆಲ್ಸಕ್ಕೆ ಹೋಗಿರ್ತಾರ ಅವ್ರ ಗಂಡಸರೆಲ್ಲರೂ ಅನುಮಾನ ಪಡಂಗೆ ಆಗುತ್ತೆ, ಹೆಂಡತಿ ಮೇಲೆ ಹೆಂಡತಿ ಆಗಲಿ ಮಗಳ ಮೇಲೆ ಒಂದು ರೀತಿ ಅನುಮಾನ ಪಡಂಗೆ ಆಗುತ್ತೆ. ಇದು ತುಂಬ ತಪ್ಪು, ಯಾಕೆಂದ್ರೆ ಎಲ್ಲರೂ ಒಂದೇ ಥರ ಇರಲ್ಲ, ರೇವಣ್ಣ ಅವರು ಅಷ್ಟು ವಯಸ್ಸಲ್ಲಿ ದೊಡ್ಡರಾಗಿರೋರು ಆ ಥರ ಎಲ್ಲ ಮಾಡಬಾರ್ದಾಯ್ತು. ನಾನು ರೇವಣ್ಣ ಕೂಡ SIT ವಶದಲ್ಲಿದ್ದಾರೆ ಇದ್ದಾರೆ, ಅವರು ಆ ವಯಸ್ಸಿಗೆ ಅವ್ರ ವಯಸ್ಸಿಗೆ ತಕ್ಕಂಗೆ ಅವ್ರಿಗೆ ಬದುಕಬೇಕಾಯ್ತು. ಒಬ್ಬರು ಅಪ್ಪ ಹೆಂಗಿರ್ತಾನೆ ಮಗ ಹಂಗೆ, ಅಪ್ಪ ಮಾಡಿರೋ ತಪ್ಪು ಮಗನೂ ಮಾಡಿರ್ಬೋದು ಅನ್ಸುತ್ತೆ. ಇವಾಗ ರೇವಣ್ಣಂದು ಕೇಸ್ ಬಂದಮೇಲೆ ಅಪ್ಪನ ತಕ್ಕಂಗೆ ಮಗ, ತಾಯಿ ತಕ್ಕಂತೆ ಮಗಳು, ನೂಲಿನಂತೆ ಸೀರೆ ಅಂತ ಹೇಳ್ತಾರೆ ನೋಡಿ, ಅದೇ ಜಾರಿಗೆ ಬಂದಿದ್ದಾರೆ ಅವರಿಬ್ಬರು. ಸತ್ಯವನ್ನ ಹೊರತರಬೇಕು ಅನ್ನೋ ವಿಚಾರ ಇದ್ರೂ ಕೂಡ ಮಹಿಳೆಯರ ಮುಖ ಬ್ಲರ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸಾವಿರಾರು ಮಹಿಳೆಯರ ಕುಟುಂಬ ಉಳಿತಿತ್ತಲ್ವಾ ಸರ್? ಮೇಡಮ್ ಅವರು ಮಹಿಳೆಯರ ಮುಖ ಬರ್ನ್ ಮಾಡಿದ್ದಾರೆ ಸಾವಿರ. ಇವಾಗ ನಾನು ಅವಲ್ಲೇ ಹೇಳಿದೆ ಎಕ್ಸಾಂಪಲ್, ಅವ್ರ ಮನೇಲಿ ಯಾರು ಕೆಲಸ ಮಾಡಿದ್ದಾರೆ, ಅವ್ರ ಗಂಡಸರಿಗಾಗಲಿ ಆಜು ಬಾಜು ಮನೆಯವ್ರಿಗಾಗಲಿ ಒಂದು ರೀತಿ ಅನುಮಾನ ಕೂಡ ಅನುಮಾನದ ದೃಷ್ಟಿಯಲ್ಲಿ ನೋಡೋದಾಗತ್ತೆ ಅಂತ ಅದರಲ್ಲೇ ನೋಡ್ತಾರೆ. ಅವ್ರು ಎಷ್ಟೇ ಒಳ್ಳೆಯರಾಗಿದ್ರು, ಇಂಥ ದೊಡ್ಡ ಮನುಷ್ಯರಾಗಿ ಇಂಥ ದೇಶಕ್ಕೆ ಅವ್ರ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಇರೋರು,
ಈ ತರ ತಪ್ಪು ಕೆಲಸ ಮಾಡಬಾರ್ದು. ನೀವು ಹೇಳ್ತಾ ಇದ್ದೀರಾ ನಂಗೆ ತನಿಖೆ ಬಗ್ಗೆ ನಂಬಿಕೆ ಇಲ್ಲ ಮತ್ತೆ ಶಿಕ್ಷೆನೂ ಆಗಲ್ಲ ಅಂತ. ಸೊ ಜನ ಅವರಿಗೆ ಪಾಠ ಕಲಿಸಬಹುದಿತ್ತು, ಯಾಕಂದ್ರೆ 23ಕ್ಕೆ ಈ ಒಂದು ವಿಡಿಯೋಗಳು ರಿಲೀಸ್ ಆಗತ್ತೆ, 26ಕ್ಕೆ ಎಲೆಕ್ಷನ್ ನಡೆಯುತ್ತೆ, ಸೋಲ್ತಾರ ಗೆಲ್ತಾರ ಹಾಗಾದ್ರೆ? ಮೇಡಮ್, ಅದು ಅವ್ರ ಏರಿಯಾದಲ್ಲಿ ನಮ್ಗೆ ಗೊತ್ತಿಲ್ಲ, ಅವ್ರ ಊರು ಅವ್ರ ಕ್ಷೇತ್ರದಲ್ಲಿ ಏನು ಹೆಂಗ್ ಅಭಿವೃದ್ಧಿ ಮಾಡಿದಾರೆ, ಹೆಂಗೆ ಜನರನ್ನ ಬೆಳೆಸ್ಕೊಂಡಿದಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಅವ್ರು ಗೆದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿನ ಜನರು ಕೂಡ ಸೋತ್ರು ಅಂತಾನೆ ಅರ್ಥ, ಯಾಕಂದ್ರೆ ಒಂದ್ ಕಡೆ ಅಂದ್ರೆ ರಾಜೀನಾಮೆ ಬರ್ಕೊಡ್ಲೇಬೇಕಲ್ಲ ಮೇಡಮ್, ಸಿಂಪಲ್ ಆಗಿ ಇನ್ನೊಂದ್ಸಲಿ ಅಲ್ಲಿ ಎಲೆಕ್ಷನ್ ನಡೀಲೇಬೇಕು. ಗೆದ್ರು ಏನು ಸೋತ್ರು ಏನು ಎರಡು ಒಂದೇ ಅವ್ನು ಇವಾಗ, ಯಾಕಂದ್ರೆ ಗೆದ್ರು ಕೇಸ್ ನಡೀತದೆ ರಾಜೀನಾಮೆ ಬರ್ಕೊಡು ಅಂತಾರೆ, ಬರ್ಕೊಳ್ಳಿ. ಬಟ್ ಈಗ ಜೆ ಡಿ ಎಸ್ ಅವ್ರು ಹೇಳ್ತಾರೆ ಎಲೆಕ್ಷನ್ ಟೈಮ್ ಅಲ್ಲೇ ಬಿಟ್ಟಿದ್ದಾರೆ, ಅದಕ್ಕೆ ಇದೊಂದು ರಾಜಕೀಯ ಷಡ್ಯಂತ. ಮೇಡಮ್, ಹಂಗಿದ್ರೆ ಎಲೆಕ್ಷನ್ ಕಿಂತ ಮುಂಚೆನೆ ಬಿಡ್ಬೋದಾಯ್ತಲ್ಲ, ಎಲೆಕ್ಷನ್ ಕಿಂತ ಮುಂಚೆ ಬಿಡ್ಬೋದಾಯ್ತು. ಅವರು ಯಾಕೆ ಬಿಟ್ಟಿಲ್ಲ ಇವಾಗ ಎಲೆಕ್ಷನ್ ಕಿಂತ ಮುಂಚೆ ಬಿಟ್ಟಿಲ್ಲ ಅಂದ್ರೆ ಅದ್ರ ಬಗ್ಗೆ ಏನು ಹೇಳಕ್ಕಲ್ಲ. ಅವ್ರವ್ರು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರು, ಬಿ ಜೆ ಪಿ ಅವ್ರು ತಪ್ಪು ಮಾಡಿದ್ರು, ಜೆ ಡಿ ಎಸ್ ಅವ್ರು ಮಾಡಿದ್ರು, ನಂಗೆ ಅದ್ರ ಮುಖ್ಯ ಅಲ್ಲ. ಯಾರು ಮನುಷ್ಯ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು, ಯಾವುದೇ ಪಕ್ಷದ ವ್ಯಕ್ತಿ ಈ ತಪ್ಪು ಮಾಡಿದ್ರು ಕೂಡ ತಪ್ಪೇ ಅಂತ ಶಿಕ್ಷೆ ಆಗ್ಬೇಕು. ಆ ಪಕ್ಷ ಈ ಪಕ್ಷ ಎಲ್ಲ ಹೇಳೋದು ಬೇಡ. ಯಾವ ಥರ ಶಿಕ್ಷೆ ಆಗಬೇಕು ಸರ್? ಈಗ ಕಾನೂನು ಪ್ರಕಾರದಲ್ಲಿ ಏನು ಶಿಕ್ಷೆ ಆಗಬೇಕು ಅದಾಗಬೇಕು ಮೇಡಮ್. ಅಷ್ಟೇ ನಾವು ರೋಡಲ್ಲಿ ಕಲ್ಲಲ್ಲಿ ಹೊಡಿಬೇಕು ಅದು ಹೊಡಿಬೇಕು, ಅದು ಕಾನೂನು ಪ್ರಕಾರ ಆಗಲಿ ಅಷ್ಟೇ ನಾವು ಕೇಳೋದು, ಇನ್ನೇನು ಬೇಡ. ಒಬ್ಬರಿಗೆ ಕಾನೂನು ಏನು ಹೇಳುತ್ತೋ ಕಾನೂನು ಪ್ರಕಾರದಲ್ಲಿ ಏನು ಬರ್ದಿದಾರೋ ಉಲ್ಲೇಖನ ಏನಾಗಿದೋ ಅದು ಆ ಥರ ಶಿಕ್ಷೆ ಆಗಲಿ ಅಷ್ಟೇ. ಓಕೆ, ಈಗ ಕಾನೂನು ಪ್ರಕಾರ ಅವರಿಗೆ ಕಠಿಣ ಶಿಕ್ಷೆ ಆದರೆ ನೆಕ್ಸ್ಟ್ ಕೂಡ ಯಾರಾದರೂ ಈ ಥರ ತಪ್ಪು ಮಾಡೋದಕ್ಕೆ ಹೆದರ್ಕೊಳ್ತಾರಲ್ವಾ ಸರ್? ಖಂಡಿತವಾಗಿ ಮೇಡಮ್, ಕಠಿಣ ಶಿಕ್ಷೆ ಆಗಲೇಬೇಕು ಮೇಡಮ್. ಒಂದು ಈ ಥರ ಒಂದು ತಪ್ಪು ಮಾಡಿರೋರಿಗೆ ಕ್ಲೀನಾಗಿ ಶಿಕ್ಷೆ ಅನುಭವಿಸಿದ್ರೆ ನಾಳೆ ಇನ್ನೊಬ್ಬನು ಮಾಡೋನು ಗೊತ್ತಾಗುತ್ತೆ ಈ ಥರ ತಪ್ಪು ಮಾಡಿದರೆ ಈ ಥರ ಶಿಕ್ಷೆ ಆಗುತ್ತೆ ಅಂತ. ಅದಕ್ಕೆ ಖಂಡಿತವಾಗಿ ಶಿಕ್ಷೆ ಆಗಬೇಕು. ಓಕೆ ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್.